ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ನಿಗಮ ಮಂಡಳಿ ವಿಚಾರಕ್ಕೆ ಜಟಾಪಟಿ ಬಹಳ ದಿನಗಳಿಂದ ಜೋರಾಗಿ ನಡೀತಾ ಇದೆ ಸಿಎಂ ಡಿಸಿಎಂ ಮಧ್ಯೆ ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಯಾಕಂದ್ರೆ ಶಾಸಕರು ವರ್ಸಸ್ ಕಾರ್ಯಕರ್ತರು ಅಂತ ಈಗ ಶಾಸಕರನ್ನ ಮಾತ್ರ ಮೊದಲ ಸುತ್ತಲಿ ಕನ್ಸಿಡರ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಸಿಎಂ ಪ್ಲಾನ್ ಏನಾಗಿತ್ತು ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಶ್ವೇತ ಮುಖ್ಯಮಂತ್ರಿಗಳು ಮೊದಲಿನಿಂದಲೂ ಕೂಡ ತಮ್ಮ ಪಟ್ಟನ್ನ ಸಡಿಸ್ಲಿಲ್ಲ ಸಡಿಸ್ ಸಡಿಲಿಕ್ಕೆ ಮಾಡಲಿಲ್ಲ ಕಾರಣ ಅವರು ಆರಂಭದಿಂದಲೂ ಇದ್ದಂಥದ್ದು ಕೇವಲ ಶಾಸಕರನ್ನು ಮಾತ್ರ ನಿಗಮ ಮಂಡಳಿಗೆ ನೇಮಿಸಬೇಕು ಕಾರ್ಯಕರ್ತರನ್ನು ಮುಂದಿನ ಹಂತದಲ್ಲಿ ನೋಡೋಣ ಅನ್ನುವಂಥ ಪಟ್ಟನ್ನೇ ಹಿಡಿದಿದ್ರು ಆದರೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೂ ಸಿಗಬೇಕು ಅನ್ನುವಂತಹ ಡಿಮ್ಯಾಂಡ್ ಮಾಡಿದರೂ ಕೂಡ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತಿಮವಾಗಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಸೊ ಇದರಲ್ಲಿ ಬಹಳ ಪ್ರಮುಖವಾಗಿ ಯಾಕೆ ಕೇವಲ ಶಾಸಕರಿಗೆ ಮಾತ್ರ ಕೊಡಬೇಕು ಹತ್ತು ಹದಿನೈದು ಜನ ಕಾರ್ಯಕರ್ತರಿಗೆ ಕೊಟ್ಟರೆ ಆಗಬಹುದಾದಂಥ ಸಮಸ್ಯೆ ಏನಿತ್ತು ಆ ಥರದ್ದೇನೂ ಇರಲಿಲ್ಲ ಆದರೆ ಸಿದ್ದರಾಮಯ್ಯವರಿಗೆ ಶಾಸಕರನ್ನೇ ಮಾಡಬೇಕು ಅನ್ನೋದಕ್ಕೆ ಹಲವಾರು ಕಾರಣಗಳಿತ್ತು ಒಂದು ತಮ್ಮ ಕ್ಯಾಬಿನೆಟ್ನೊಳಗೆ ಸೇರಿಸ್ಕೊಂಡಿಲ್ಲ ಅನ್ನುವಂತಹ ಬೇಸರ ಸಾಕಷ್ಟು ಜನ ಹಿರಿಯ ಶಾಸಕರಲ್ಲಿದೆ ಮೂರು ಟರ್ಮ್ ನಾಲ್ಕು ಟರ್ಮ್ ಗೆದ್ದಿರ್ತಕ್ಕಂಥವರು ಕೂಡ ಕ್ಯಾಬಿನೆಟ್ನ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸಿದ್ದರಾಮಯ್ಯನವರ ಸಮಕಾಲೀನರು ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅವರಲ್ಲಿ ಒಂದು ಅಸಮಾಧಾನ ಇದೆ ಇನ್ನೊಂದು ಕಡೆ ರಾಯರೆಡ್ಡಿ ನೇತೃತ್ವದಲ್ಲಿರುವಂಥ ಒಂದು ಶಾಸಕರ ಟೀಮ್ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಬಹುದಾದಂಥ ಆತಂಕ ಕೂಡ ಮುಖ್ಯಮಂತ್ರಿಗಳಿಗೆ ಇತ್ತು ಬಹುಶಃ ಒಂದು ಏನು ಚೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋ ಥರ ಸಿದ್ದರಾಮಯ್ಯನವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ತಮ್ಮ ಶಾಸಕರೇ ಮುಜುಗರ ಆಗೋದನ್ನು ತಪ್ಪಿಸಬೇಕಾಗಿತ್ತು ಹಾಗಾಗಿ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿ ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು ಹಾಗಾಗಿ ಅದು ಅಂತಿಮವಾಗಿ ಅವರ ಏನು ಬೇಡಿಕೆ ಮತ್ತು ಅವರ ಆಗ್ರಹ ಏನಿತ್ತು ಅದಕ್ಕೆ ಹೈಕಮಾಂಡ್ ಕೂಡ ಮಣಿದಿದೆ ಈಗ ಇರುವಂಥದ್ದು ಈ ಇಷ್ಟೂ ಜನ ಶಾಸಕರು ಪಡೆದ ಮೇಲೆ ಈಗ ಅಲ್ಲಿ ರಾಯರೆಡ್ಡಿ ಕೂಡ ಒಪ್ಕೊಂಡಿಲ್ಲ ಬಿ ಆರ್ ಪಾಟೀಲ್ ಅವರು ಕ್ಯಾಬಿನೆಟ್ಗೆ ಹೋಗುವಂಥವ್ರು ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾರಾ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ ಶಾಸಕರನ್ನು ಸಮಾಧಾನಪಡಿಸಿ ಅಧಿವೇಶನ ಸುಸೂತ್ರವಾಗಿ ನಡೆಯುವಂತೆ ಮಾಡುವಂತಹ ಒಂದು ಮಾರ್ಗ ಇದನ್ನ ಅನುಸರಿಸಿದ್ರೂ ಕೂಡ ಬಿ ಆರ್ ಪಾಟೀಲ್ ಮತ್ತು ರಾಯರೆಡ್ಡಿ ಅವರು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ನಿಶ್ಚಿತವಾಗಿ ವಿಧಾನಸಭೆಯಲ್ಲಿ ಮಾತಾಡೇ ಮಾತನಾಡ್ತಾರೆ ಅದಕ್ಕೆ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ನಿಗಮ ಮಂಡಳಿ ಮಾಡೋದು ಯಾವ ಯಾವ ಅಸಮಾಧಾನವನ್ನ ಶಮನಗೊಳಿಸಬೇಕು ಸರ್ಕಾರ ಮುಜುಗರಕ್ಕೀಡಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈಗ ಪಟ್ಟ ಹಿಡಿದು ಶಾಸಕರಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೋ ಆ ಅಸಮಾಧಾನ ಅಷ್ಟು ಸುಲಭಕ್ಕೆ ಶಮನ ಆಗಲ್ಲ ಅಂತೀರಿ ಹಾಗಿದ್ರೆ ಈಗ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿರಬಹುದು ಈ ಕಂಡೀಷನ್ಸ್ ಏನಿದೆ ನಿಗಮ ಮಂಡಳಿ ಸ್ಥಾನ ಕೊಡೋದಕ್ಕೆ ಆ ಕಂಡೀಷನ್ ಗಮನಿಸ್ತಾ ಹೋದಾಗ ಎಲ್ಲರೂ ಕೂಡ ಸಮಾಧಾನ ಆಗೋ ಚಾನ್ಸಸ್ ಇಲ್ಲ ಅನ್ಸತ್ತಲ್ವಾ ಅಲ್ವಾ ಖಂಡಿತ ಪ್ರತಿಮಾ ಯಾಕೆಂದ್ರೆ ಈಗ ಹಿರಿಯರಿಗೆ ನಿಗಮ ಮಂಡಳಿ ಸ್ಥಾನ ಅಂದ್ರೆ ಯಾಕಂದ್ರೆ ಈಗ ಆಲ್ರೆಡಿ ಒಂದೊಂದು ಬಾರಿ ಸಚಿವರಾಗಿರ್ತ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಎರಡು ಮೂರು ಟೈಮ್ ಗೆದ್ದಿರ್ತಕ್ಕಂಥವ್ರು ಐವತ್ತಕ್ಕಿಂತ ಹೆಚ್ಚು ಜನ ಶಾಸಕರು ಕಾಂಗ್ರೆಸ್ನ ಒಳಗಡೆ ಇದ್ದಾರೆ ಹಾಗಾಗಿ ನೀವು ಎರಡು ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ ಮೂರು ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ ಕ್ಯಾ ನಿಗಮ ಮಂಡಳಿಯನ್ನು ಮಾಡಿದರೂ ಕೂಡ ಮೂರಕ್ಕಿಂತ ಜಾಸ್ತಿ ಗೆದ್ದಿರುವಂಥವ್ರು ಮೂರು ಬಾರಿ ಗೆದ್ದಿರ್ತಕ್ಕಂಥವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅವರೆಲ್ಲ ಸಚಿವರಾಗೋದಕ್ಕೆ ಬಯಸಿದ್ದಾರೆ ವಿನಃ ನಿಗಮ ಮಂಡಳಿಯ ಅಧ್ಯಕ್ಷರಾಗೋದಕ್ಕೆ ಅಲ್ಲ ಹಾಗಾಗಿ ಅವರ ಅಸಮಾಧಾನವನ್ನು ತಣಿಸೋದಕ್ಕೆ ಮುಂದಿನ ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲೇ ಒಳಗೆ ತೆಗೆದುಕೊಳ್ಳುವಂಥ ಒಂದೇ ಅವಕಾಶ ಇರುವಂಥದ್ದು ಹೀಗಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಒಟ್ಟಿಗೆ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಬಹುದಾದಂಥ ಒಂದು ದೊಡ್ಡ ಆತಂಕದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಹೊಸದಾಗಿ ಆಯ್ಕೆಯಾಗಿರುವಂಥ ಇರ್ಬೋದು ಎರಡು ಮೂರು ಬಾರಿ ಗೆದ್ದಿರ್ತಕ್ಕಂಥವ್ರು ಇರ್ಬೋದು ಈಗಾಗಲೇ ಮಾಧ್ಯಮಗಳ ಮುಂದೆ ತಮ್ಮ ಬೇಸರವನ್ನು ತೋಡ್ಕೊಂಡಿದ್ದಾರೆ ಯಾಕಂದರೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಈ ಗ್ಯಾರಂಟಿಗಳು ನಮ್ಮನ್ನು ಮಲಗಿಸ್ಬಿಟ್ಟಿದ್ದಾವೆ ನೀರು ಬರದೇ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ ಜಗಳೂರಿನ ಶಾಸಕರು ಕೂಡ ಅನುದಾನ ಸಿಗದೆ ಇದ್ದರೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ನಾಡಿದ್ದಾರೆ ಈ ಮಾತುಗಳು ವಿಧಾನಸಭೆ ಒಳಗೆ ಆದಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಗೆ ಅದು ದೊಡ್ಡ ಅಸ್ತ್ರ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರು ಆ ಲೆಕ್ಕಾಚಾರದಲ್ಲಿ ನಿಗಮ ಮಂಡಳಿಯ ನೇಮಕ ಮಾಡೋದ್ರ ಮೂಲಕ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡುವಂಥ ಪರಿಸ್ಥಿತಿಯಿಂದ ಒಂದು ಸಣ್ಣ ಮಟ್ಟಿಗಿನ ಒಂದು ರಿಲೀಫನ್ನು ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ ಆದರೆ ಸಚಿವರೇ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇದ್ದಂತಹ ಸೀನಿಯರ್ ಶಾಸಕರುಗಳು ಯಾವ ರೀತಿ ಸರ್ಕಾರವನ್ನು ವಿಧಾನಸಭೆಯ ಒಳಗೆ ಮುಜುಗರಕ್ಕೀಡು ಮಾಡ್ತಾರೆ ಅನ್ನೋದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ರಾಯರೆಡ್ಡಿ ಅವರು ಈಗಾಗಲೇ ಆರು ತಿಂಗಳು ಕಳೆದಿದೆ ಸರ್ಕಾರಕ್ಕೆ ಹನಿಮೂನ್ ಪೀರಿಯಡ್ ಮುಗಿದೋಗಿದೆ ಆದರೆ ಈಗಲೂ ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡದೇ ಇದ್ದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ನಾನು ಇದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಹಾಗಾಗಿ ಹಿರಿಯ ಶಾಸಕರನ್ನು ಸಮಾಧಾನ ಪಡಿಸೋದಕ್ಕೆ ಸಿದ್ದರಾಮಯ್ಯನವರು ಯಾವ ಮಾರ್ಗವನ್ನು ಅನುಸರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಇದರ ಜೊತೆಗೆ ಕಾರ್ಯಕರ್ತರಿಗೂ ನಿಶ್ಚಿತವಾಗಿ ಬೇಸರ ಆಗಿದೆ ಮತ್ತು ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರನ್ನು ನಾವು ಪರಿಗಣಿಸಲ್ಲ ಅನ್ನುವಂಥ ವಿಚಾರ ಕೂಡ ಪಕ್ಷದ ಒಳಗೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದೆ ಸಹಜವಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವ್ರಿಗೂ ಕೂಡ ಅಧಿಕಾರದ ಆಸೆ ಇರ್ತದೆ ಆದರೆ ಅಂತವರಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿರೋದ್ರಿಂದ ಅವರಲ್ಲೂ ಕೂಡ ಅಸಮಾಧಾನ ಶುರುವಾಗಿದೆ ಈ ಕಾರ್ಯಕರ್ತರು ಮತ್ತು ಹೊಸದಾಗಿ ಆಯ್ಕೆಯಾಗಿರುವಂಥ ಶಾಸಕರ ಅಸಮಾಧಾನಗಳು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್